ಅದು ಬೆಂಗಳೂರಿನ ಪ್ರತಿಷ್ಠಿತ ಖಾಸಗಿ ಕಂಪನಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅವನೊಬ್ಬ ಮಾತ್ರ ಆನೆ ನಡೆದಿದ್ದೇ ದಾರಿ ಎಂಬಂತೆ ವರ್ತಿಸ್ತಾ ಇದ್ದ ಪರಿಣಾಮ ಆತನಿಗೆ ಬುದ್ಧಿ ಕಲಿಸಿದ ಹೆಚ್ಆರ್ ಕೊಲೆಗೆ ಸ್ಕೆಚ್ ಹಾಕಿ ಈಗ ಅವನ ಜೊತೆ ಗೆಳೆಯರನ್ನ ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾನೆ ಕೆಲಸದಿಂದ ತೆಗೆದಿದ್ದಕ್ಕೆ ಸಿಟ್ಟು ಬಾಗಲೂರಿನಲ್ಲಿ ಹೆಚ್ಆರ್ ಕೊಲೆಗೆ ಸ್ಕೆಚ್ ಬೆಂಗಳೂರಿನಲ್ಲಿ ಒಂದಿಲ್ಲೊಂದು ಕ್ರೈಮ್ ನಡೀತಾನೆ ಇರುತ್ತೆ ಕ್ಷುಲ್ಲಕ ಕಾರಣಕ್ಕೆ ಕೊಲೆ ಮಾಡುವ ಹಂತಕ್ಕೆ ಹೋಗ್ಬಿಡ್ತಾರೆ ಈ ಸ್ಟೋರಿ ನೋಡಿ ತಾವೇ ಮಾಡಿದ ಶಿಕ್ಷೆ ಕೊಟ್ಟಿದ್ದಕ್ಕೆ ಯಮನ ಪಾದ ಸೇರಿಸಲು ಪ್ಲಾನ್ ಹಾಕಿ ಈಗ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ ಅಂದ ಹಾಗೆ ಆರ್ ನಗರದ ಖಾಸಗಿ ಕಂಪನಿಯೊಂದರಲ್ಲಿ ಗೌಪ್ಯತೆ ದೃಷ್ಟಿಯಿಂದ ಕೆಲಸದ ವೇಳೆ ಮೊಬೈಲ್ ಬಳಕೆಗೆ ನಿರ್ಬಂಧ ವಿಧಿಸಲಾಗಿದೆ ಆದರೆ ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಮಧು ಎಂಬಾತ ರೂಲ್ಸ್ ಬ್ರೇಕ್ ಮಾಡಿ ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದ ಪ್ರಶ್ನೆ ಮಾಡಿದ್ರೆ ನನಗೆ ಮೇಲಾಧಿಕಾರಿಗಳು ಆ ಸಂಘಟನೆಯವರು ಗೊತ್ತು ಈ ಸಂಘಟನೆಯವರು ಗೊತ್ತು ಅಂತ ಧಮಕಿ ಹಾಕಿದ್ದ ಸಿಟ್ಟಿಗೆದ್ದು ಸಂಸ್ಥೆಯ ಹೆಚ್ಆರ್ ರಾಜಶೇಖರ್ ಎಂಬುವರು ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಮಧುನನ್ನ ಕೆಲಸದಿಂದ ವಜಾ ಮಾಡಿದ್ರು ಇಷ್ಟಕ್ಕೆ ಹೆಚ್ಆರ್ ವಿರುದ್ಧ ಕೆಂಡ ಕಾರಿದ್ದ ಮಧು ಹೆಚ್ಆರ್ ಕೊಲೆಗೆ ಸಂಚು ರೂಪಿಸಿದ್ದ ಮೂವರು ಗೆಳೆಯರ ಜೊತೆ ಸೇರ್ಕೊಂಡು ರಾಜಶೇಖರ್ನ ಮುಗಿಸೋ ಪ್ಲಾನ್ ಮಾಡಿದ್ರು ಆರ್ ನಗರದಿಂದ ಕೆಲಸ ಮುಗಿಸಿಕೊಂಡು ಹೆಚ್ಆರ್ ತನ್ನ ಮನೆಗೆ ಹೋಗುವಾಗ ಮಧು ಸೇರಿದಂತೆ ನಾಲ್ವರು ದುಷ್ಕರ್ಮಿಗಳ ತಂಡ ಮಾರಕಾಸ್ತ್ರ ಹಿಡಿದು ಕೊಲೆಗೆ ಯತ್ನಿಸಿದ್ದಾರೆ ಅದೃಷ್ಟವಶಾತ್ ರಾಜಶೇಖರ್ ಪ್ರಾಣಾಪಾಯದಿಂದ ಪಾರಾಗಿದ್ದು ಬಾಗಲೂರು ಠಾಣೆಯಲ್ಲಿ ದೂರು ದಾಖಲಿಸಿದ್ರು ಸದ್ಯ ಪೊಲೀಸರು ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಅವರು ಕಂಪನಿಯಿಂದ ಮನೆ ಕಡೆಗೆ ಅವರ ಕಾರಲ್ಲಿ ಪ್ರಯಾಣಿಸುವಂಥ ಸಂದರ್ಭದಲ್ಲಿ ಬ್ಲೂ ಸ್ವಿಫ್ಟ್ ಗಾಡಿಯಲ್ಲಿ ನಾಲ್ಕು ಜನ ಆರೋಪಿಗಳು ಬಂದು ಆ ಕಾರಿಗೆ ಅಡ್ಡ ಹಾಕಿ ಅವ್ರನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಒಂದು ಘಟನೆ ನಡೆದಿದೆ ಇದರಲ್ಲಿ ಮುಖ್ಯ ಆರೋಪಿ ಏನಿದ್ದಾರೆ ಅವರು ಕೆಲಸ ಮಾಡ್ತಿರುವಂಥವರು ಪಾಲಿಸಿ ಏನಿದೆ ಅದನ್ನು ವಯೋಲೇಷನ್ ಮಾಡಿದ್ದಾರೆ ಅಂತೇಳಿ ಇವ್ರನ್ನ ಕೆಲಸದಿಂದ ತೆಗೆದುಹಾಕಿರ್ತಾರೆ ಸೊ ಆ ಒಂದು ದ್ವೇಷದಿಂದ ಅವರ ಸ್ನೇಹಿತರೊಂದಿಗೆ ಅವ್ರನ್ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಅವರ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದನ್ನು ಸದ್ಯ ಆರೋಪಿಗಳನ್ನು ಬಂಧಿಸಿದ ಬಾಗಲೂರು ಪೊಲೀಸರು ಎಲ್ಲಾ ಆರೋಪಿಗಳನ್ನು ಜೈಲಿಗೆ ಕಳುಹಿಸಿದ್ದಾರೆ ಇಲ್ಲಿ ಮತ್ತೊಂದು ಆಶ್ಚರ್ಯಕರ ವಿಚಾರ ಅಂದರೆ ಕೊಲೆ ಯತ್ನ ಪ್ರಕರಣದಲ್ಲಿ ಪೊಲೀಸರು ಆರೋಪಿಗಳನ್ನು ಹುಡುಕ್ತಾ ಇರುವಾಗಲೇ ಮತ್ತೊಮ್ಮೆ ಹೆಚ್ಆರ್ ಮನೆ ಬಳಿ ಹೋಗಿ ಆತನ ಕೊಲೆಗೆ ಯತ್ನಿಸಿದ್ದಾರೆ ಈ ಖತರ್ನಾಕ್ ವ್ಯಕ್ತಿಗಳು ಉಮೇಶ್ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ